ನಮಸ್ಕಾರ, ನ್ಯೂಸ್ 90 ಕರ್ನಾಟಕಕ್ಕೆ ಸ್ವಾಗತ. ನಾನು ಶ್ರೇಯ. ನಟ ಸಾರ್ವಭೌಮ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಯಾಕೆ ಹೀಗಾಡ್ತಾರೆ, ಯಾಕೆ ಹೀಗೆ ಹೆದರಿಸ್ತಾರೆ? ಹೌದು, ಚಿತ್ರದ ಟ್ರೇಲರ್ ನೋಡಿದ ಬಹುತೇಕರು ಕೇಳಿಕೊಳ್ಳುತ್ತಿರುವ ಪ್ರಶ್ನೆ ಇದು. ಈ ಕುತೂಹಲಕ್ಕೆ ಈಗ ಸಿಕ್ಕ ಉತ್ತರ, ಅದು ಪುನೀತ್ ಕ್ಯಾರೆಕ್ಟರ್ ಅಲ್ಲ, ಅವರ ಒಳಗಿನ ಮತ್ತೊಂದು ಪಾತ್ರದ ಅಬ್ಬರ. ಈ ಒಳಗಿರೋದು ಕೂಡ ಒಬ್ಬ ನಟಿ. ಪುನೀತ್ ಮೈ ಮೇಲೆ ಬಂದು ಎಲ್ಲರನ್ನೂ ಒಂದು ಆಟ ಆಡಿಸುವ ಹೆಣ್ಣು ದೆವ್ವ ಬೇರಾರು ಅಲ್ಲ, ನಟಿ ರಚಿತಾ ರಾಮ್. ಟ್ರೇಲರ್ ನೋಡಿದವರು ಅವರ ಈ ಎರಡು ರೀತಿಯ ಪಾತ್ರಗಳನ್ನು ನೋಡಿ ದ್ವಿಪಾತ್ರ ಮಾಡಿದ್ದಾರಾ ಎಂದುಕೊಳ್ಳುತ್ತಿರುವಾಗ, ನಾರ್ಮಲ್ ಅಪ್ಪು ಅವರ ಮೈ ಮೇಲೆ ಬಂದು ದ್ವೇಷ ತೀರಿಸಿಕೊಳ್ಳುತ್ತಿರುವುದು ರಚಿತಾ ರಾಮ್ ಅವರ ಆತ್ಮ ಎನ್ನುವ ಗುಟ್ಟು ರಟ್ಟಾಗಿದೆ. ಹಾಗಂತ ಈ ವಿಷಯವನ್ನು ಚಿತ್ರತಂಡ ಇದುವರೆಗೂ ಎಲ್ಲೂ ಹೇಳಿಕೊಂಡಿಲ್ಲ. ಆದರೆ ಡಿಂಪಲ್ ಬೆಡಗಿ ಆತ್ಮ ಅಪ್ಪು ಕ್ಯಾರೆಕ್ಟರ್ ಸೇರಿಕೊಂಡು ನಟ ಸಾರ್ವಭೌಮನಿಗೆ ಹೊಸ ಕದರ್ ಕೊಡುವುದಂತೂ ಗ್ಯಾರಂಟಿ. ಚಿತ್ರದಲ್ಲಿ ನನ್ನ ಪಾತ್ರ ಚಿಕ್ಕದು, ಆದರೆ ಅದು ಮಹತ್ವದ ಪಾತ್ರ. ತುಂಬಾ ದೊಡ್ಡದಲ್ಲದ ನನ್ನ ಪಾತ್ರ ಕತೆಗೆ ತಿರುವು ಕೊಡುತ್ತದೆ. ಅದೇನು ಎಂಬುದನ್ನು ನೀವು ತೆರೆಯ ಮೇಲೆ ನೋಡಬೇಕು. ಹಾಗೆ ಚಿತ್ರದಲ್ಲಿ ನನ್ನ ಪಾತ್ರಕ್ಕೆ ಇರುವ ಜೋಪಾನ ಹಾಡು ತುಂಬಾ ಚೆನ್ನಾಗಿದೆ. ಕೆಲವು ಚಿತ್ರಗಳ ಟೈಟಲ್ ಕೇಳಿಯೇ ಒಪ್ಪಿಕೊಳ್ಳುತ್ತೇವೆ, ಹಾಗೆ ನಟ ಸಾರ್ವಭೌಮ ಟೈಟಲ್ ಕೇಳಿಯೇ ಒಪ್ಪಿಕೊಂಡೆ. ಕತೆ ಚೆನ್ನಾಗಿದೆ, ನಾನು ಹೊಸ ಲುಕ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದೇನೆ ಎಂಬುದು ನಟಿ ರಚಿತಾ ರಾಮ್ ಅಭಿಪ್ರಾಯ. ಆದರೆ ಅವರು ಸಹ ಪಾತ್ರದ ಗುಟ್ಟು ಬಿಟ್ಟುಕೊಡಲಿಲ್ಲ. ಇದೇ ಹೊತ್ತಿನ ವಿಶೇಷ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕರ್ನಾಟಕ.